ಮರಾಠಿ ಪ್ರೀತಿ ತೋರಿಸಿದ ಜವಳಿ ಖಾತೆ ಸಚಿವ ಶ್ರೀಮಂತ್ ಪಾಟೀಲ್ ವಿರುದ್ಧ ಅಥಣಿಯಲ್ಲಿ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ. ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದ ಪೊಲೀಸರು. ಮಹಾರಾಷ್ಟ್ರ ಕೃಷಿ ಸಚಿವ ವಿಶ್ವಜಿತ್ ಕದಂ ಅವರ ಸಕ್ಕರೆ ಕಾರ್ಖಾನೆ ಭೂಮಿ ಪೂಜೆ ವೇಳೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಳ್ಳಿಗೆರೆ ಗ್ರಾಮದಲ್ಲಿ ಮರಾಠಿ ಭಾಷಣ ಮಾಡಿದ್ದ ಜವಳಿ ಖಾತೆ ಸಚಿವ ಶ್ರೀಮಂತ್ ಪಾಟೀಲ್ ವಿರುದ್ಧ ಕರವೇ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬನದ ಬಸನಗೌಡ ಬೊಮ್ಮನಾಳ್ ಪಾಟೀಲ್ ಮಾತನಾಡಿ, ಕನ್ನಡ ನೆಲದಲ್ಲಿ ಅನ್ನ ಉಂಡು ಕನ್ನಡದ ದ್ರೋಹಿ ಚಟುವಟಿಕೆಯಲ್ಲಿ ಶ್ರೀಮಂತ್ ಪಾಟೀಲ್ ಭಾಗಿಯಾಗಿದ್ದಾರೆ. ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡಬೇಕು ಮತ್ತು ಶಾಸಕ ಸ್ಥಾನ ರದ್ದುಗೊಳಿಸಿ ಗಡಿಪಾರು ಮಾಡುವಂತೆ ಆಗ್ರಹಿಸಿದರು. ಪ್ರತಿಭಟನಾಕಾರರು ರಾಜ್ಯ ಹೆದ್ದಾರಿಯನ್ನು ತಡೆದಿದ್ದರಿಂದ ಅಥಣಿ ಪೊಲೀಸರು ಅವರನ್ನೆಲ್ಲ ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಅಥಣಿ ತಾಲೂಕಿನ ಬಾಳಿಗೇರಿಯ ಬಸವೇಶ್ವರ ಸಕ್ಕರೆ ಕಾರ್ಖಾನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ಒಬ್ಬ ಕೃಷಿ ಸಚಿವ ವಿಶ್ವಜಿತ್ ಕದಂ ಅವರ ಒಡೆತನದ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ ಪ್ರಕಾರ ಶ್ರೀಮಂತ್ ಪಾಟೀಲ್ ಹಾಜರಾಗಿದ್ದರು. ಆದರೆ ಶ್ರೀಮಂತ್ ಪಾಟೀಲ್ ಮಾಡಿದಂತಹ ಕನ್ನಡ ವಿರೋಧಿ ಚಟುವಟಿಕೆಗಳಿಗೆ ನಾವು ಸಹಿಸಕ್ಕಿಲ್ಲ. ಕನ್ನಡಿಗರು ಯಾವತ್ತೂ ಕೂಡ ಅವನ ವಿರುದ್ಧ ಹೋರಾಟ ಬೀದಿಗಿಡಿದು ಪ್ರತಿಭಟನೆ ಮಾಡಲಾಗುವುದು. ಮತ್ತು ಶ್ರೀಮಂತ್ ಪಾಟೀಲ್ ಆ ಕಾರ್ಯಕ್ರಮದಲ್ಲಿ ಮರಾಠಿಯಲ್ಲಿ ಭಾಷಣ ಮಾಡಿ ಹಲವು ಬಾರಿ ಮರಾಠಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ MES ವರ್ತನೆಯನ್ನು ನಡೆಸ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ನನ್ನು ತಕ್ಷಣ ಗಣತವೇತ ರಾಜ್ಯಪಾಲರು ಶಾಸಕ ಸ್ಥಾನದಿಂದ ಕೈಬಿಡಬೇಕು, ತೆಗೆದುಹಾಕಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋತೀನಿ, ಯಡಿಯೂರಪ್ಪನವರೇ, ಆತ ಶ್ರೀಮಂತ್ ಪಾಟೀಲ್ ಒಬ್ಬ MES ಅಭ್ಯರ್ಥಿ, ಆತನನ್ನ ರಾಜ್ಯವನ್ನ ವಿಭಾಗಣೆ ಮಾಡಕ್ಕೆ ಗಡಿ ಭಾಗದಲ್ಲಿ ಕನ್ನಡ ಮರಾಠಿಗರಿಗೆ ಜಗಳ ಒತ್ತು ಹಚ್ಚುವಂತ ಕೆಲಸ ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿಯಲ್ಲಿ ಮಾಡ್ತಾ ಬಂದಿದ್ದಾರೆ. ಹೀಗಿರುವಾಗ ಸರ್ಕಾರ ಎಷ್ಟು ಬಾರಿನೂ ಕೂಡ ಕನ್ನಡ ಪರ ಕೆಲಸ ಮಾಡಿದ್ರು ಕೂಡ ಇಂತಹ ಮೂರ್ಖತನದ ಶಾಸಕನಲ್ಲ ಶ್ರೀಮಂತ್ ಪಾಟೀಲ್, ಈತನನ್ನ ತಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡ್ಬೇಕು.